ನಟಿ ಮೇಘನರಾಜ್ ಹಾಗೂ ಚಿರಂಜೀವಿ ಸರ್ಜಾ ಸತತ ಹತ್ತು ವರ್ಷ ಪ್ರೀತಿಯಲ್ಲಿದ್ದು ನಂತರ ಮನೆಯವರ ಸಮ್ಮುಖದಲ್ಲಿ ಅದೂರಿಯಾಗಿ ವಿವಾಹವಾಗಿದ್ರು ಆದರೆ ಸುಂದರ ಸಂಸಾರದಲ್ಲಿ ವಿಧಿ ವಿಕೃತ ಆಟವಾಡಿತ್ತು ಇನ್ನೇನು ಮಗುವೊಂದು ಎಂಟ್ರಿಯಾಗಿ ಸುಖ ಸಂಸಾರದಲ್ಲಿ ದಂಪತಿ ಸಂತೋಷವಾಗಿರಬಹುದು ಎನ್ನುವಾಗಲೇ ಚಿರಂಜೀವಿ ಸರ್ಜಾನನ್ನ ಭಗವಂತ ತನ್ನತ್ತ ಕರೆದುಕೊಂಡು ಬಿಟ್ಟಿದ್ದ ಆರು ತಿಂಗಳ ಗರ್ಭಿಣಿ ಮೇಘನಾ ಬಾಳಲ್ಲಿ ತುಂಬಲಾರದ ನಷ್ಟ ಇದಾಗಿದೆ ಮದುವೆಯಾದ ಎರಡೇ ವರ್ಷಕ್ಕೆ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡ ಮೇಘನರಾಜ್ ನಿಧಾನಕ್ಕೆ ತನ್ನ ಬಾಳಿನ ಪಯನವನ್ನು ಬದಲಿಸುತ್ತಿದ್ದಾರೆ ಪ್ರತಿಷ್ಠಿತ ಚಾನೆಲ್ವೊಂದರಲ್ಲಿ ರಿಯಾಲಿಟಿ ಶೋನಲ್ಲಿ ಜಡ್ಜಾಗಿ ಕಾಣಿಸಿಕೊಂಡಿರುವ ಮೇಘನಾ ವಿದೇಶಕ್ಕೂ ಹಾರುವ ಸುದ್ದಿ ಹರಿದಾಡಿತ್ತು ಜೊತೆಗೆ ಇದೀಗ ಎರಡನೇ ಮದುವೆ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ ಮೇಘನಾ ಎರಡನೇ ಮದುವೆ ಆಗುತ್ತಾರಾ ಎಂಬ ಪ್ರಶ್ನೆಗೆ ಮೇಘನಾ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನಿನ್ನು ಆ ಬಗ್ಗೆ ಯೋಚಿಸಿಲ್ಲ ಮೇಘನಾ ಎರಡನೇ ಮದುವೆ ಬಗ್ಗೆ ನೀಡಿದ ಸಂದರ್ಶನದ ಬಗ್ಗೆ ಈಗಾಗಲೇ ಸುದ್ದಿ ಬಿತ್ತರವಾಗಿದೆ ಬಾಲಿವುಡ್ ಶಾದೀಶ್ ಕಾಮ್ನಲ್ಲಿಯೂ ಈ ಸುದ್ದಿಯಲ್ಲಿ ಪ್ರಕಟಿಸಿದೆ ಇದರಲ್ಲಿ ಮೇಘನಾ ಎರಡನೇ ಮದುವೆ ಬಗ್ಗೆ ಇನ್ನೂ ಯೋಚಿಸಿಲ್ಲ ಎಂದು ಹೇಳಿದ್ದಾರೆ ನಾಳೆ ಹೇಗಿರುತ್ತೆ ಎಂದು ನಾನು ಯೋಚಿಸುವುದಿಲ್ಲ ಎರಡನೇ ಮದುವೆ ಬಗ್ಗೆ ಮೇಘನಾ ಹೇಳುವುದೇನು ಮೇಘನಾ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ನಲಾದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಇತ್ತೀಚೆಗೆ ಬಾಲಿವುಡ್ ಬಬಲ್ ಅನ್ನೋ ವೆಬ್ಸೈಟ್ಗೆ ಮೇಘನಾ ಎರಡನೇ ಮದುವೆ ರಿಯಾಕ್ಷನ್ ಕೊಟ್ಟಿದ್ದು ತನ್ನ ಸುತ್ತ ಇರುವ ಅದೆಷ್ಟೋ ಜನರು ಮತ್ತೆ ಮದುವೆಯಾಗಲು ಹೇಳುತ್ತಿದ್ದಾರೆ ಮತ್ತೆ ಕೆಲವರು ಒಂಟಿಯಾಗಿತ್ತುಕೊಂಡು ಮಗ ರಾಯನನ್ನು ನೋಡಿಕೊಳ್ಳುವಂತೆ ಸಲಹೆ ನೀಡುತ್ತಿದ್ದಾರೆ ಎರಡನ್ನೂ ಹೇಳುವ ಜನರು ಇದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಎಂಬ ಸುದ್ದಿ ಓಡಾಡ್ತಾ ಇದೆ ಮೇಘನಾ ಹೇಳಿಕೆ ವೈರಲ್ ಮೇಘನ ರಾಜ್ ಬಾಲಿವುಡ್ ಮಾಧ್ಯಮಗಳಿಗೆ ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವೈರಲ್ ಆಗುತ್ತಿದೆ ಆದರೆ ಎರಡನೇ ಮದುವೆ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ಮೇಘನಾ ಎಂದಿಗೂ ಕನ್ನಡ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿಲ್ಲ ಸದ್ಯ ಮೇಘನಾ ಎರಡನೇ ಮದುವೆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವೈರಲ್ ಆಗುತ್ತಿದೆ